ಅಣ್ಣ ಪ್ಲೀಸ್ ಕಾಪಾಡೋಣ, ಅಣ್ಣ ಪ್ಲೀಸ್ ಕಾಪಾಡೋಣ, ಪೊಲೀಸರು ಕಾಪಾಡ್ತಾರೆ ಬಾ ನೀನು ಎದುರ್ಕೋಬೇಡ. ಎಲ್ಪ್ 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 ಎಲ್ಪ್. ಹೊಟ್ಟೆ ತುಂಬ ತಿನ್ನಿ, ವೇಸ್ಟ್ ಮಾಡಬೇಡಿ. ಸೀಟ್ ಬೆಲ್ಟ್ ಹಾಕೊಂಬಿಡಣ. ನಮ್ದೇನಂದ್ರೆ ಅಣ್ಣ, ಈ ಕಾರು ಸ್ಕ್ರ್ಯಾಪ್ ಇರುತ್ತಲ್ಲ ಅದ್ರ ಬಿಸ್ನೆಸ್. ಈಗ ತುಂಬಾ ಇದಾಗಿರೋ ಗಾಡಿಗಳು ಅಂದ್ರೆ ಇವಾಗ ವರ್ಷ ಮುಗ್ದಿರುತ್ತಲ್ಲ, ಈಗ ಈ ಗಾಡಿ ಬಂದ್ಬಿಟ್ಟು ಒಂದು 20 ವರ್ಷ ಓಡಿಸ್ಬೇಕಷ್ಟೇ, ಅದಾದ್ಮೇಲೆ ಇದನ್ನ ಸ್ಕ್ರ್ಯಾಪ್ಗೆ ಹಾಕ್ಬಿಡ್ಬೇಕು. ಸೊ ಈ ಥರ ಸ್ಕ್ರ್ಯಾಪ್ ಗಾಡಿಗಳನ್ನೆಲ್ಲ ನಾವೇನು ಮಾಡ್ತೀವಿ, ತೊಗೊಂಬಿಟ್ಟು ಸ್ಕ್ರ್ಯಾಪ್ ಮಾಡಿಬಿಡ್ತೀವಿ. ನಿಮ್ಮ ಹತ್ರ ಯಾವ್ದಾದ್ರು ಗಾಡಿಗಳಿದಾವ? ನಮ್ಮ ಹತ್ರ ಗಾಡಿ ಇದ್ರೆ ನಾನು ಯಾಕೆ ಸರ್ ಗಾಡಿಗೆ ಹೋಗ್ತಾ ಇದ್ದೆ. ಇಲ್ಲ, ಕಾರು ಯಾವುದು ಇಲ್ವಾ? ಕಾರುಗಳೇನಾದ್ರು ಇದ್ರೆ ಹೇಳಿ, ಸ್ಕ್ರ್ಯಾಪ್ ತೊಗೊಂತೀವಿ. ಇಲ್ಲ, ತೂಕದ ಲೆಕ್ಕ ತೊಗೊಂತೀವಿ ಅಣ್ಣ. ನಮಗೆ ತುಂಬ ದಿವಸದಿಂದ ಈ ಸ್ಕ್ರ್ಯಾಪ್ ಗಾಡಿಗಳು ಬರ್ತಾ ಇಲ್ಲ ಅಣ್ಣ, ಹಂಗಾಗಿ ಕೆಲಸದವ್ರಿಗೆ ಸಂಬಳ ಕೊಡೋಕ್ಕಾಯ್ತಾ ಇಲ್ಲ, ಆಮೇಲೆ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಗೊತ್ತಲ್ವ ನಿಮಗೆ, ಬಿಸ್ನೆಸ್ ಆಗಿಲ್ಲ ಅಂದರೆ ಸಂಬಳ ಕೊಡೋಕ್ಕಾಗಲ್ಲ, ಬಾಡಿಗೆ ಕಟ್ಟೋಕ್ಕಾಗಲ್ಲ, ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ, ಎಲ್ಲ ಕಷ್ಟಗಳಾಗ್ಬಿಡ್ತಾವಣ. ಹಂಗಾಗಿ ನಾವೊಂದು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ. ಏನಂದರೆ ಇವಾಗ ನೋಡಿ, ಈ ಥರ ಈ ಹೈವೇಗಳಲ್ಲಿ ನಿಲ್ಲಿಸ್ಬಿಟ್ಟಿರ್ತಾರೆ, ಇವ್ರ ಮನೆಗಳು ಬಂದ್ಬಿಟ್ಟು ಎಲ್ಲೋ ಇರುತ್ತೆ, ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ನಾವೇನು ಮಾಡ್ತೀವಿ, ಡೂಪ್ಲಿಕೇಟ್ ಕೀ ಹಾಕ್ಬಿಟ್ಟು ಅದನ್ನ ಎತ್ಕೊಂಡು ಹೋಗ್ಬಿಡ್ತೀವಿ ಗಾಡಿಗಳನ್ನ. ಇನ್ನೇನು ಮಾಡಿದ್ರಣ್ಣ ಹೊಟ್ಟೆಪಾಡು ಅಲ್ವಾ, ಹೊಟ್ಟೆಪಾಡಿಗೆ ಇನ್ನೇನು ಮಾಡೋಕ್ಕಾಗುತ್ತೆ. ಅದೇ ಥರನೇ ಈ ಗಾಡಿನೂ ಪೈಪ್ ಲೈನ್ ಇದೆ ಅಲ್ವಾ ಪೀನಿಯಾ, ಅಲ್ಲಿತ್ತು, ಯಾವುದೋ ಡೂಪ್ಲಿಕೇಟ್ ಕೀ ಹಾಕ್ಬಿಟ್ಟು ಹಾಕೊಂಬಂದ್ಬಿಟ್ಟೆ. ಇನ್ನೇನು ಮಾಡೋದಣ್ಣ ಹೊಟ್ಟೆಪಾಡು, ನೋಡೋಣ ಏನು ಮಾಡೋದು. ಅದಕ್ಕೆ ನಾವು ಏನು ಮಾಡ್ತೀವಿ, ಡಿಸೆಂಟಾಗಿ ಸೈಲೆಂಟಾಗಿ ಇರ್ತೀವಿ. ಇವಾಗ ಇವನಿದ್ದಾನಲ್ಲ, ಇವನು ಬಂದ್ಬಿಟ್ಟು ಗಾಡಿ ನೋಡಿದ ತಕ್ಷಣ ಹೇಳ್ಬಿಡ್ತಾನೆ, ಇದಕ್ಕೆ ಯಾವ ಬೀಗ ಹಾಕ್ಬೇಕು, ಯಾವ ಬೀಗ ಹಾಕಿದ್ರೆ ಓಪನ್ ಆಗುತ್ತೆ ಅಂತ ಅವ್ನು ನೋಡಿದ ತಕ್ಷಣ ಹೇಳ್ಬಿಡ್ತಾನೆ. ಅದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ದಾನ ಅವನು, ಬೀಗ ಹಾಕೋದ್ರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ದಾನ ಅವನು. ಅದಕ್ಕೆ ವಾಕಿಂಗ್ ಹೋಗೋ ಹತ್ರ ಬಂದ್ಬಿಟ್ಟವನು ನನ್ನ ಜೊತೆ. ಸೊ ನಾವೇನು ಮಾಡ್ತೀವಿ, ಪೈಪ್ ಲೈನ್ ಕೆಳಗಡೆ ಬ್ರಿಡ್ಜಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇರ್ತಾವಲ್ಲ ಗಾಡಿಗಳು, ನೋಡಿ ಇವಾಗ ನೋಡಿ ತುಂಬ ದಿವಸದಿಂದ ಇದು ಬಿದ್ದಿದೆ, ಇದು ಯಾರು ಬಂದು ಎತ್ಕೊಂಡೋಗಿಲ್ಲ ಇದನ್ನು. ನಾವೇನು ಮಾಡ್ತೀವಿ, ಡೂಪ್ಲಿಕೇಟ್ ಕೀ ಹಾಕ್ಬಿಟ್ಟು ಎತ್ಕೊಂಡು ಬಂದ್ಬಿಡ್ತೀವಿ. ಸೊ ಅದೇ ಥರ ಈ ಗಾಡಿನೇ ಎತ್ಕೊಂಡು ಬಂದ್ವಿ. ಇವಾಗ ವಿಷಯ ಏನಂದರೆ, ನನ್ನ ಗಾಡಿಯಲ್ಲಿ ಸುಮಾರೊಂದು 50 ಗಾಡಿ ಸ್ಕ್ರ್ಯಾಪ್ಗೆ ಹಾಕ್ಬಿಟ್ಟಿದ್ದೀನಿ. ಅಂದರೆ ನಂದು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು ಸ್ಕ್ರ್ಯಾಪ್ಗೆ ಹಾಕ್ಬೇಕಂದ್ರೆ, ಆಧಾರ್ ಕಾರ್ಡು, ಆಮೇಲೆ ವೋಟರ್ ಐ ಡಿ, ಮತ್ತು ನಿಮ್ಮ ಪ್ರೂಫ್ ಎಲ್ಲ ಇರ್ತದಲ್ಲ ಅದೆಲ್ಲ ಕೊಡಬೇಕು, ಆಗಲೇ ಅವ್ರು ಸ್ಕ್ರ್ಯಾಪಿಗೆ ತೊಗೊತಾರೆ. ನನ್ನ ಗಾಡಿಯಲ್ಲಿ ಒಂದು 50 ಗಾಡಿ ಸ್ಕ್ರ್ಯಾಪ್ ಮಾಡಿಬಿಟ್ಟಿದ್ದೀನಿ, ಅವನ ಹೆಸರಲ್ಲೂ ಒಂದು 50 ಗಾಡಿ ಸ್ಕ್ರ್ಯಾಪು, ನಮ್ಮ ಗಾಡಿಯಲ್ಲಿ 50 ಗಾಡಿ ಸ್ಕ್ರ್ಯಾಪು. ಸೊ ಹಂಗಾಗಿ ಇವಾಗ ಏನಂದರೆ, ನಮಗೆ ಹೊಸ ವ್ಯಕ್ತಿ ಬೇಕಣ. ಇವಾಗ ಹೊಸ ವ್ಯಕ್ತಿ ಇದ್ದರೆ ಅವ್ರ ಹೆಸರಿಗೆ ಈ ಗಾಡಿ ಇದೆ ಅಂದ್ಕೊಳ್ಳಿ, ಈ ಗಾಡಿ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡಿಬಿಟ್ಟು ನಿಮ್ಮ ಹೆಸರಿಗೆ ಎಲ್ಲ ರಿಜಿಸ್ಟರ್ ಮಾಡಿಬಿಟ್ಟು ನೀವು ತೊಗೊಂಬಂದು ಸ್ಕ್ರ್ಯಾಪ್ಗೆ ಹಾಕೋ ಥರ ಮಾಡಿಬಿಡ್ತೀವಿ. ಕರೆಕ್ಟ್ ತಾನೇ ಅಣ್ಣ? ಇವಾಗ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಸ್ಕ್ರ್ಯಾಪ್ ತೊಗೊಳ್ಳಲ್ಲ ಅವರು. ಹಂಗಾಗಿ ನಾವೇನು ಮಾಡ್ತೀವಿ, ನಿಮ್ಮ ಹೆಸರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಟ್ಟು
ಸ್ಕ್ರಾಪ್ ಮಾಡ್ಬಿಡ್ತೀವಿ. ಸೊ ಹಂಗಾಗಿ ಇವಾಗ ನಮ್ಗೆ ಒಬ್ರು ವ್ಯಕ್ತಿ ಬೇಕಣ ಈ ಗಾಡಿ ಟ್ರಾನ್ಸ್ಫರ್ ನಿಮ್ಮ ಹೆಸರಿಗೆ ಮಾಡಿಕೊಂಡು ಆಮೇಲೆ ಅದನ್ನ ಸ್ಕ್ರಾಪ್ ಕೊಟ್ಬಿಡ್ಬೇಕು. ಆಗ ನಿಮ್ಗೆ ಒಂದು 10,000 ರೂಪಾಯಿ ಕಮಿಷನ್ ಕೊಡ್ತೀವಿ. ಮಾಡ್ಕೊಂತೀರಾ? ಇಲ್ಲ, ನೀವು ಡ್ಯೂಟಿಗೆ ಹೋಗಿ. ಇವಾಗ ಬರೀ ನಿಮ್ದು ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಫೋಟೋ ಇಲ್ಲೇ ತೊಗೊಂಬಿಡ್ತೀನಿ ಬೇಕಂದ್ರೆ. ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ನಿಮ್ದು ಪ್ಯಾನ್ ಕಾರ್ಡ್ ಏನಾರು ಇದ್ರೆ ಪ್ಯಾನ್ ಕಾರ್ಡು, ಅದೆರಡು ಕೊಟ್ಬಿಟ್ರೆ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿಬಿಟ್ಟು ಸ್ಕ್ರಾಪ್ಗೆ ಹಾಕ್ಬಿಡ್ತೀವಿ. ಆಮೇಲೆ ನೀವು ಅಲ್ಲಿ ಬಂದ್ಬಿಟ್ಟು ಒಂದು ಸೈನ್ ಹಾಕಿದ್ರೆ ಸಾಕು, ಈ ಗಾಡಿ ನಂದೇ, 30 ವರ್ಷದಿಂದ ನಾನು ಇಟ್ಕೊಂಡಿದ್ದೆ, ಇವತ್ತು ಸ್ಕ್ರಾಪ್ಗೆ ಹಾಕ್ತಾ ಇದ್ದೀನಿ ಅಂದ್ಬಿಟ್ಟು ನೀವು ಅಲ್ಲಿ ಬಂದು ಸೈನ್ ಹಾಕ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಸರಿನಾ? ಮತ್ತೆ ಇದೆ ಅಲ್ಲಿ ಇವಾಗ ಎಲ್ಲ ಮನೇಲಿ ಇದೆಲ್ಲ. ಸರಿ, ಇವಾಗ ನಿಮ್ಮ ವಾಟ್ಸಪ್ ನಿಮ್ಮ ನಂಬರ್ ಕೊಡಿ, ನಾನು ಫೋನ್ ಮಾಡಿಬಿಟ್ಟು ನಿಮಗೆ ಕಳಿಸ್ತೀನಿ. ಸದ್ಯಕ್ಕೆ ಇವಾಗ ಅವ್ರಿಗೊಂದು ಫೋಟೋ ಕಳಿಸ್ತೀನಿ ನಿಮ್ಮದು. ಸರಿನಾ? ಈ ಥರ ಇವ್ರ ಹೆಸರಿಗೆ ಇದು ಮಾಡ್ಬೇಕಂದ್ಬಿಟ್ಟು ಫೋಟೋ ಕಳಿಸ್ತೀನಿ. ಹಾಂ ಸರ್, ಇರಲಿ ಸರ್, ಇರಲಿ ಸರ್, ಇರಲಿ. ಹಲೋ, ಹೊಸ ನಂಬರ್ ಕಾಲ್ ಬರ್ತೈತೆ. ಹಲೋ, ಹಾಂ ಹಾಂ ಹಲೋ, ಹಾಂ ನಾವು ಕಾರ್ ಕಾಂತರಾಜ್ ಮಾತಾಡ್ತಾ ಇರೋದು. ಹಾಂ ಕಾರ್ ಕಾಂತರಾಜು, ಅದೇ ಸ್ಕ್ರಾಪ್ ಕಾರ್ ಕಾಂತರಾಜು. ಹೌದು ಹೌದು, ಯಾವ್ದು ಹೊಸ ನಂಬರ್ ಇದು? ಹೌದಾ? ಏ ಎಲ್ಲಿಂದ ಎಲ್ಲಿಂದ? ಪೊಲೀಸ್ ಅವರ? ಹಾಂ, ನಂಬರ್ ಡ್ರಾಪ್ ಮಾಡಿದ್ದೀರಾ ಸರ್? ಸರ್ ನಾನಲ್ಲ ಸರ್, ಈ ಗಾಡಿ ಬಂದ್ಬಿಟ್ಟು ನನ್ನ ಪಕ್ಕದಲ್ಲಿ ಒಬ್ರು ಇದ್ದಾರೆ, ಅವ್ರದ್ದು ಗಾಡಿ ಇದೆ ಆ್ಯಕ್ಚುಲಿ, ಅವ್ರ ಹೆಸರಲ್ಲೇ ರಿಜಿಸ್ಟರ್ ಆಗಿರೋದು ಇದು. ಹಾಂ ಹಾಂ, ನನ್ನ ಡ್ರೈವರ್ ಅಷ್ಟೇ ಸರ್, ಬೇಕಾದ್ರೆ ಬನ್ನಿ, ಅವ್ರ ಕಾರಲ್ಲೇ ಇದ್ದಾರೆ. ಅಪ್ಪಿನಿ ಹತ್ರನಾ? ಆ ಮೆಟ್ರೋ ಕೆಳಗಡೆ. ಹೌದು ಹೌದು, ಅಲ್ಲೇ ತಗೊಂಡಿದ್ದು ಗಾಡಿ ಇದು. ಅವ್ರ ಓನರ್ ಇಲ್ಲೇ ಇದ್ದಾರೆ, ಬನ್ನಿ ಬೇಕಾರೆ ಮಾತಾಡಿ. ಏನು ಸರ್ ನೀವು ಹಿಂಗಲ್ಲ? ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ಒಂದು ಸ್ವಲ್ಪ ಮಾತಾಡ್ಬಿಡೋಣ, ಪೊಲೀಸವ್ರು ಬರ್ತಾ ಇದ್ದಾರೆ ಅಂತ ಹಿಂದ್ಗಡೆ ಹೇಳ್ಬಿಡೋಣ ಅವ್ರಿಗೆ ಸ್ವಲ್ಪ, ನಂದೇ ಗಾಡಿ ಅಂತ. ಹಾಂ ಸರ್, ಅವ್ರೆ ನಿಮ್ಮ ಹೆಸರೇನು ಹೇಳಿ ಸರ್? ಇವೇ ಸರ್. ನಿಮ್ಮ ಹೆಸರೇನು ಹೇಳಿ? ನಿಮ್ಮ ಹೆಸರೇನ? ನಿಮ್ಮ ಹೆಸರೇನು ಹೇಳಿ ಅಣ್ಣ. ಸರ್ ಅವ್ರ ಹೆಸರು ಕಾಂತರಾಜ್ ಅಂತ, ಅವರೇ ಕಾರ್ ಕಾಂತರಾಜು. ಇದೆ ಸರ್ ಕಾರ್ ಕಾಂತರಾಜ್, ಇವರೇ ಸರ್. ಹಾಂ ಬನ್ನಿ ಬನ್ನಿ, ಗಾಡಿಯಲ್ಲಿ ಇದ್ದಾರೆ, ಬನ್ನಿ ಸರ್ ಬನ್ನಿ. ಅದ್ರಲ್ಲಿ ಸುಮ್ಮನೆ ಅಲ್ಲಿ ಫ್ಲೈ ಓವರ್ ಮೇಲೆ ಇದ್ದೀವಿ. ನಾನು ಡ್ರೈವರ್ ಅಷ್ಟೇ ಸರ್, ನಾನು ನಂದೇನಿಲ್ಲ. ಅವ್ರ ಓನರ್ ಇಲ್ಲೇ ಇದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡಿ ಸರ್. ಅಣ್ಣ ಅಣ್ಣ, ನನ್ನ ಮಾತು ಕೇಳು, ನನ್ನ ಮಾತು ಕೇಳು. ಹಂಗೆಲ್ಲ ಮಾಡ್ಬೇಡ, ಸುಮ್ಮನೆ ಕುತ್ಕೋ ಕುತ್ಕೋ, ಹಂಗೆಲ್ಲ ಮಾಡ್ಬಾರ್ದು ಪ್ಲೀಸ್. ಕುತ್ಕೊಂಡ್ರೆ ಹಂಗೆಲ್ಲ ಮಾಡ್ಬಾರ್ದು. ಕುತ್ಕೊಳ್ಳಿ, ಆಯ್ತು ಕುತ್ಕೊಳ್ಳಿ, ಆಯ್ತು ಕುತ್ಕೊಳ್ಳಿ, ಆಯ್ತು ಕುತ್ಕೊಳ್ಳಿ, ಪೊಲೀಸರು ಬರ್ತಾರೆ, ಕುತ್ಕೊಳ್ರಿ. ಆಯ್ತು ಕುತ್ಕೊಳ್ರಿ, ಪೊಲೀಸರು ಬರ್ತಾರೆ, ನನ್ನ ಮಾತು ಕೇಳಿ, ಪೊಲೀಸರು ಬರ್ತಾರೆ, ಬಂದು ಕುತ್ಕೊಳ್ಳಿ ಹೇಳ್ತೀನಿ. ಒಂದ್ ನಿಮಿಷ ಕುತ್ಕೊಳ್ರಿ ಗಾಡಿಯಲ್ಲಿ. ನೀನ್ ಯಾಕಡೆ ಬಸ್ ಹಾಕ್ರಿ? ಒಂದ್ ನಿಮಿಷ ಕುತ್ಕೊಳ್ಳಿ ಈಗ ಪೊಲೀಸ್ ಅವ್ರು ಬರೋವಾಗ. ಒಂದ್ ನಿಮಿಷ ಕುತ್ಕೊಳ್ಳಿ ನನ್ ಮಾತು ಕೇಳು ನಿಮ್ಗೇನ್ ಆಗಲ್ಲ ಅಣ್ಣ, ಪ್ಲೀಸ್ ಕಾಪಾಡೋಣ ಅಣ್ಣ, ಪ್ಲೀಸ್ ಕಾಪಾಡೋಣ. ಯಾರು ಪೊಲೀಸ್ ಅವ್ರು ಕಾಪಾಡ್ತಾರೆ, ಬಾ ನೀನ್ ಎದ್ರುಕೊಳ್ಳ. ಹೆಲ್ಪ್ 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 ಸರ್ ಸರ್ ಹೆಲ್ಪ್ ಹೆಲ್ಪ್. ಏನ್ ತಲೆ ಕಡಿಸ್ಕೋಬೇಡ, ಸುಮ್ಮನೆ ಇರೋ. ಅವ್ರೆ ಅವ್ರಿಗೆಲ್ಲ ಹೇಳ್ಬಾರ್ದು ಗುರುವೇ. ನಿಮ್ಮ ಏನ್ ಬಿಡಿ ಸರ್, ನನ್ನ ಮಾತು ಕೇಳೋ ಒಂದ್ ನಿಮಿಷ, ನೀನ್ ಕುತ್ಕೊಳ್ಳಿ ಹೇಳ್ತೇನೆ. ಸರಿ ಕುತ್ಕೊಳ್ಳಿ, ಒಂದ್ ನಿಮಿಷ ಬಾತ್ರೂಮ್ ಬರ್ತಾ, ಬಾತ್ರೂಮ್ ಬರ್ತಾ, ಅದಕ್ಕೆ ಕುತ್ಕೋ ಒಂದ್ ನಿಮಿಷ, ಒಂದ್ ನಿಮಿಷ ಕುತ್ಕೊಳ್ಳಿ, ನೀನ್ ಹೇಳ್ತೇನೆ ಬಾತ್ರೂಮ್. ಸರಿ ಇರೋ, ಅಗ್ಗಿಸ್ ಕೊಡ್ತೀನಿ, ಒಂದ್ ನಿಮಿಷ ಕುತ್ಕೋ, ಅಗ್ಗೆ ಸಾಕೊಂಡು ಕುತ್ಕೊಳ್ಳಿ. ನೀವು ಒಂದ್ ನಿಮಿಷ ಕುತ್ಕೊಳ್ರಿ, ಒಂದ್ ನಿಮಿಷ ಕುತ್ಕೊಳ್ರಿ. ನನ್ ಮಾತು ಕೇಳು, ನನ್ ಮಾತು ಕೇಳು, ಒಂದ್ ನಿಮಿಷ ಕುತ್ಕೊಳ್ಳಿ, ನನ್ ಮಾತು ಕೇಳಿ, ನನ್ ಮಾತು ಕೇಳ್ಬಿಡುವೆ, ನನ್ ಮಾತು ಕೇಳು ಒಂದ್ ನಿಮಿಷ. ಈಗ ಅವ್ರ ಕಾರ್ ಏನಂತೆ ಅಂದ್ರೆ, ಸರ್ 4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೆ. ಹಾ ಆಯ್ತಾ, 4 ವರ್ಷದಿಂದ ಯೂಸ್ ಮಾಡ್ತಿದ್ದೆ, ಪೆಟ್ರೋಲ್ ವೆಹಿಕಲ್ ಇದು, ಫೋರ್ಡ್ ಫಿಯೆಸ್ಟಾ ಅಂತ ಹೇಳ ಅಷ್ಟೇ. ಅವ್ರೇನು ಮಾಡಲ್ಲ ನಿನ್ಗೆ, ನನ್ ಮಾತು ಕೇಳು, ಅವ್ರೇನು ಮಾಡಲ್ಲ ಮರ್ಯಾ ನಿನ್ಗೆ. ಅವ್ರೇನಂತಾರೆ ಗೊತ್ತಾ? ಸರಿ ಅನ್ಬಿಟ್ಟು ನಿನ್ನ ಹತ್ರ ಸೈನ್ ಎಲ್ಲ ಹಾಕ್ಸ್ಕೊಂಡು ಫೋಟೋ ತಗೊಂತಾರೆ.
ಫೋಟೋ ತಗೊಂಡ್ಬಿಟ್ಟು ಅಲ್ಲಿ ಬೋರ್ಡಲ್ಲಿ ಹಾಕ್ತಾರೆ ಪೊಲೀಸ್ ಅವರು, ಈ ತರ ಇವೊಂದು ಕಾರ್ ಇದು ಅನ್ಬಿಟ್ಟು. ಅಷ್ಟೇ, ಬೇರೆ ಏನ್ ಮಾಡಲ್ಲ ನಿಮ್ಗೆ. ಬೆಳಿಗ್ಗೆ ಬೆಳಿಗ್ಗೆ ನಿಮ್ಮ ಹತ್ರ ಬಂದ್ ಸರ್ ಪಾಪ, ನೀನ್ ಈ ಕಡೆ ಸರಿಯಾಗಿ ಕುತ್ಕೊಂಡ್ ಮಾತಾಡ್ ನೀನ್ ಫಸ್ಟ್, ನೀನ್ ಸರಿಯಾಗಿ ಕುತ್ಕೊಂಡ್ ನೀನು ಸರಿಯಾಗಿ ಕುತ್ಕೋಗುರ್ವೆ, ಪೊಲೀಸರ್ ಹತ್ರ ಬಂದ್ಬಿಡ್ತಾರ ಆಮೇಲೆ, ಅವ್ರು ಬಂದ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಮಾಡ್ತಾರ. ನನ್ ಮಾತ್ ಕೇಳಿ ಸರಿಯಾಗಿ ಕುತ್ಕೊ ನೀನು. ಏ ಪ್ಲೀಸ್ ಗುರು, ಹಂಗ ಮಾಡ ನೀನು, ನಿಮ್ ತಮ್ಮಯ್ಯ ಅಂತ ನಿನ್ ಕಾಲ್ ಹಿಡ್ಕೊಂದಿಲ್ಲಪ್ಪ ನಾನು. ನಿಮ್ ಕಾಲ್ ತೋರಿಸಿ, ನಿನ್ ಕಾಲ್ ತೋರಿಸಿ ನನ್ಗೆ, ನನ್ಗೆ ಮಾತಾಡಿ ಮಾತಾಡಿ ಕೆಮ್ಮಲ್ ಬರ್ತಾ ಇದ್ದೆ. ನನ್ ಮಾತು ಕೇಳು, ನೀನ್ ತಲೆ ಕರ್ಸ್ಕೊಬೇಡಪ್ಪ. ಕವರ್ ಕವರ್ ಓನರ್ ಫ್ರಂಟ್ ಅಲ್ಲಿ ಇರ್ಬೇಕಪ್ಪ, ಓನರ್ ಫ್ರಂಟ್ ಅಲ್ಲಿ ಇರ್ಬೇಕು. ನನ್ ಮಾತು ಕೇಳು ಗುರು, ಹಂಗ ಮಾಬೇಡ ನೀನು. ಹೇಳಿ ಅಣ್ಣ, ನೀವು ಬಂದ್ಯಾಣ, ನೀವು ನನ್ ಬಂದು ಏನ್ ಮಾಡ್ಲಿ ಸರ್? ಸೈನ್ ಹಾಕಿ ಸಾಕು, ಒಂದ್ ಸೈನ್ ನಮ್ದೇ ಕಾರ್ ಅಂತ ಒಂದ್ ಸೈನ್ ಹಾಕಿ ಸಾಕು. ಆತರ ಸುಳ್ಳು ಹಾಕಲ್ಲ, ಹೇಳ್ಬೇಕು ಏನಕ್ಕಂದ್ರೆ ಕಾಸು ಬರ್ಬೇಕಲ್ಲ ಅದಕ್ಕೆ. ಹುಡುಗರು ಸಂಬಳ ಕೊಟ್ಟಿಲ್ಲ ಗುರು, ಬಾಡಿಗೆ ಕಟ್ಟಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ, ಬಾತ್ರೂಮ್ ಬಿಲ್ ಕಟ್ಟಿಲ್ಲ. ನಾನು ನೀವು ಕೊಟ್ಟಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಅದಕ್ಕೆ ನೀನ್ ಬಾ, ಒಂದ್ ಸೈನ್ ಕೊಟ್ಬಿಡು. ಏನೇನೋ ಕಟ್ಬೇಕು ನಂದೇ. ಅದಕ್ಕೆ ಬಾ, ನಿನ್ಗೂ ನೋಡು, ನಿನ್ಗೂ ನಿನ್ಗೂ ಕಷ್ಟ ಇದೆ, ನಿನ್ಗೂ ಕಷ್ಟ ಇದೆ, ನನಗೂ ಕಷ್ಟ ಇದೆ. ನನ್ ಮಾತು ಕೇಳು, ನಿನ್ಗೂ ಕಷ್ಟ ಇದೆ, ನನ್ಗೂ ಕಷ್ಟ ಇದೆ, ಇಬ್ಬರಿಗೂ ದುಡ್ಡು ಆಗುತ್ತೆ. ಕುತ್ತೋ, ಕಾರ್ ಮಾರ್ಬಿಡೋಣ. ಏ ಸ್ಕ್ರಾಪ್ ಹಾಕೋಣ, ಜೀವನ ಮಾಡ್ಕೊಂತೀನಿ. ಕಷ್ಟ ಪಡ್ಬೇಡ ಬಾ, ಇವತ್ತಿಂದ ಇವತ್ತಿಂದ ನಿಮ್ದೇ ಕುತ್ಕೊಂಡ್ ತಿನ್ನೋ ಒಂದ್ ವಾರ, ಆಮೇಲೆ ನೆಕ್ಸ್ಟ್ ವಾರದಿಂದ ಕಷ್ಟ ಪಡು. ನನ್ ಮಾತು ಕೇಳು, ನನ್ ಮಾತು ಕೇಳು, ನನ್ ಮಾತು ಕೇಳು. ಆಯ್ತು ಕುತ್ಕೊಳ್ಳಿ, ಆಯ್ತು ಕುತ್ಕೊಳ್ಳಿ, ಆಯ್ತು ಕುತ್ಕೊಳ್ಳಿ, ಆಯ್ತು ಕುತ್ಕೊಳ್ಳಿ, ಆಯ್ತು ಕುತ್ಕೊಳ್ಳಿ, ಆಯ್ತು ಅನ್ನೇ ಒಂದ್ ನಿಮಿಷ ಕುತ್ಕೊಳ್ಳಿ, ಕುತ್ಕೊಳ್ಳಿ, ಬಿಟ್ಬಿಡ್ತೀನಿ, ಕುತ್ಕೊಳ್ಳ್ರೆ, ಕಾರ್ ತೆಗಿತೀನಿ, ಕುತ್ಕೊಳ್ಳ್ರೆ, ಡೋರ್ ತೆಗಿತೀನಿ, ಕುತ್ಕೊಳ್ಳಿ. ನೀವು ಮೂಳೆ ಎಲ್ಲ ಚುಸ್ತ ಇಲ್ಲೋಡಿಲ್ಲ, ಇಲ್ಲೋಡಿಲ್ಲ, ಇಲ್ಲೇನಿದೆ, ಇಲ್ಲಿ ಏನಿದೆ, ಕ್ಯಾಮ್ರಾ ಇದೆ, ಏನ್ ಮಾಡ್ಲಿ ಅದಕ್ಕೆ? ಕಾಮಿಡಿ ಪ್ರೋಗ್ರಾಮ್ ನೋಡಿ, ನೋಡ್ಬಿಡಿ ವಿಡಿಯೋ, ನೋಡ್ಬಿಟ್ಟು ಇಳಿದ್ಬಿಡು, ವಿಡಿಯೋ ನೋಡ್ಬಿಟ್ಟು ಇಳಿದ್ಬಿಡು. ವಿಷಯ ಏನಂದ್ರೆ, ಕೈ ಕೊಡು, ಗುರುತು ಪರಿಚಯ ಇಲ್ಲದವ್ರ ಕಾರಲ್ಲಿ ಹೋದ್ರೆ ಈ ತರ ಈ ವಿಷಯದಲ್ಲಿ ತಗ್ಲಾಕ್ಬಿಡ್ತಾರೆ. ಮತ್ತು ನಿಮ್ಮ ಹಾರ್ಟು, ಕಿಡ್ನಿ, ಕಣ್ಣು ಏನಾದರೂ ಬೇಕಂದ್ರೆ ಒಂದು ಮತ್ತೆ ಇಂಜೆಕ್ಷನ್ ಕೊಟ್ಬಿಟ್ಟು ನಿಮ್ಮನ್ನು ಮಲಗಿಸ್ಬಿಟ್ಟು ಆಂಬ್ಯುಲೆನ್ಸಲ್ಲೇ ಆಪ್ರೇಷನ್ ಮಾಡ್ಬಿಟ್ಟು ಎಲ್ಲರೂ ಕೆಂಗೇರಿ ಮರಳು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಆಯಿತು ಸರ್, ಕರೆಕ್ಟಾ? ಸೊ ಹಂಗಾಗಿ ಗುರುತು ಪರಿಚಯ ಇಲ್ಲದ ಕಾರಲ್ಲಿ ಹತ್ತಬಾರ್ದು, ಟ್ಯಾಕ್ಸಿ, ಆಟೋ, ಬಸ್ಸಲ್ಲಿ ಮಾತ್ರ ಹೋಗಬೇಕು. ಗುರುತು ಪರಿಚಯ ಇಲ್ದಿರೋ ಗಾಡಿಯಲ್ಲಿ ಒದ್ಬೇಡಿ, ಹೋಗ್ಬೇಡಿ. ಬಸ್ಸು, ಟ್ಯಾಕ್ಸಿ, ಟ್ಯಾಕ್ಸಿ, ಆಟೋ, ಆಟೋ ದಲ್ಲಿ ಮಾತ್ರ ಹೋಗಿ, ಅದ್ರಲ್ಲಿ ಮಾತ್ರ ಹೋಗಿ. ಗುರುತು ಪರಿಚಯ ಇಲ್ದರ ಅವ್ರ ಕಾರ್ ಹತ್ತಿದ್ರೆ ಹತ್ತಿದ್ರೆ ನಂತರ ಪರಿಸ್ಥಿತಿ, ನಂತರ ಪರಿಸ್ಥಿತಿ ನಿಮಗೂ ಆಗುತ್ತೆ, ನಿಮಗೂ ಆಗುತ್ತೆ, ನನಗಿನ್ನ ಜೋರಾಗೂ ಆಗ್ಬೋದು, ನಂತರ ಜೋರಾಗೂ ಆಗ್ಬೋದು. ಹೇಳಕ್ ಆಗಲ್ಲ, ಹೇಳಕ್ ಆಗಲ್ಲ. ಆದ್ರಿಂದ ಆದ್ರಿಂದ ಹುಷಾರಾಗಿರಿ, ಹುಷಾರಾಗಿರಿ. ಲವ್ ಯು ತರ್ಲೆ ಕಾರ್, ಲವ್ ಯು ತರ್ಲೆ ಕಾರ್. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ, ದಯವಿಟ್ಟು ಎಲ್ಲರೂ ನೋಡಿ, ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸರ್ಪ್ರೈಸ್ ಮಾಡಿ. ಸರಿನಾ? ವಿಡಿಯೋ ನಾವು ಟಿವಿಲಿ ಹಾಕ್ತೀವಿ. ಹಾ, ನಿಮ್ಗೇನು ಬೇಜಾರಿಲ್ಲ ತಾನೆ? ಏನಿಲ್ವಾ? ಹಾಂ, ಹಾಕ್ಬೋದಾ ನಾವು? ಹಾಕ್ಬೋದು. ನಿಮ್ಮ ಪರ್ಮಿಷನ್ ಕೊಡ್ಬೇಕು, ನಾವು ಹಾಕ್ಬೇಕು ಅಷ್ಟೇ, ಇನ್ನೇನಿಲ್ಲ.